Click on the bell icon to watch our latest videos. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆಧುನಿಕ ಜೀವನ ಶೈಲಿಯ ಭರಾಟೆಯಲ್ಲಿ ನಾವೆಲ್ಲರೂ ಆಹಾರ ಮತ್ತು ಆರೋಗ್ಯ ಈ ಎರಡು ಸಂಗತಿಗಳ ಬಗ್ಗೆ ಗಮನ ವಹಿಸೋದ್ರಲ್ಲಿ ಎಲ್ಲೋ ವಿಫಲರಾಗ್ತಾ ಸಾಕ್ತಿದ್ದೀವಿ. ಇದರಿಂದ ಅನೇಕ ಅನಾರೋಗ್ಯದ ಸಮಸ್ಯೆಗಳು ನಮ್ಮೆಲ್ಲರನ್ನ ಬಾಧಿಸ್ತಾ ಇದೆ. ಇತ್ತೀಚಿನ ಒಂದು ಲೈಫ್ ಸ್ಟೈಲ್, ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಇವೆಲ್ಲವಕ್ಕೂ ಕಾರಣವಾಗುವಂತಹ ಒಂದಷ್ಟು ಲೈಫ್ ಸ್ಟೈಲ್ ಮ್ಯಾನಿಫೆಸ್ಟೆಡ್ ಡಿಸೀಸಸ್. ಇಂಥ ಸಮಯದಲ್ಲಿ ನಾವು ಏನನ್ನ ಸೇವಿಸಿದ್ರೆ ಉತ್ತಮ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸಬೇಕು, ಈ ವಿಧಾನವಾದಂಥ ಅದೆಷ್ಟೋ ಗೊಂದಲಗಳು ನಮ್ಮೆಲ್ಲರಿಗೂ ಬಾಧಿಸುತ್ತೆ. ಇಂತಹ ಅನೇಕ ಗೊಂದಲಗಳನ್ನು ಬಗೆಹರಿಸುವ ಹಾಗೂ ತೆರೆ ಎಳೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮವೇ ಆರೋಗ್ಯವೇ ಭಾಗ್ಯ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ವಿಶೇಷ ಮಾಹಿತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆಫೀಸ್ ಬ್ಯಾಗ್ ಅಥವಾ ಸ್ಕೂಲ್ ಬ್ಯಾಗ್ ಅಥವಾ ಸ್ಪೋರ್ಟ್ಸ್ ಬ್ಯಾಗ್ ಇವೆಲ್ಲದರಲ್ಲಿ ಕಾಮನ್ ಆಗಿ ಮಕ್ಕಳಿಗೆ ಕಾಣಿಸುವಂಥದ್ದು, ಎಲ್ಲ ವಯೋಮಾನದವರಿಗೆ ಕಾಣಿಸುವಂಥದ್ದು ಅಂದರೆ ಅದು ಸ್ನ್ಯಾಕ್ ಬಾರ್ಸ್, ಪ್ರೋಟೀನ್ ಬಾರ್ಸ್ ಅಂತ ಇದನ್ನು ಕರಿತೀವಿ. ಅಥವಾ ಸ್ನ್ಯಾಕಿಂಗ್ ಟೈಮ್ಗೆ ಇದನ್ನು ಉಪಯೋಗಿಸೋಕ್ಕೆ, ಅಂದರೆ ಮಿಡ್ ಮೀಲ್, ಅಂದರೆ ತಿಂಡಿ ಹಾಗೂ ಊಟದ ನಡುವೆ 11 ಗಂಟೆ ಸಮಯದಲ್ಲಿ ಸ್ನ್ಯಾಕ್ ಆಗಿ ಬಳಸುವಂಥದ್ದು, 4 ರಿಂದ 5 ಗಂಟೆ ಸಾಯಂಕಾಲದ ಸಮಯದಲ್ಲಿ ಸ್ನ್ಯಾಕಿಂಗ್ ಆಗಿ ಬಳಸುವಂಥ ಡಯಟ್ ಬಾರ್ಸ್, ಪ್ರೋಟೀನ್ ಬಾರ್ಸ್, ಲೋ ಕಾರ್ಬ್ ಬಾರ್, ಮಿಡ್ ಮೀಲ್ ಬಾರ್, ಈ ರೀತಿಯಾದಂಥ ಅನೇಕವಾದಂಥ ರೀಪ್ಲೇಸ್ಮೆಂಟ್ಸ್ಗಳು, ಬ್ರೇಕ್ಫಾಸ್ಟ್ ಬಾರ್ಸ್, ಈ ಥರ ಥರಾವರಿಯಾದಂಥ ಒಂದಷ್ಟು ಪ್ರಾಡಕ್ಟ್ಸ್ಗಳು ಮಾರ್ಕೆಟ್ನಲ್ಲಿ ಲಭ್ಯ ಇದೆ. ಇದು ಸ್ನ್ಯಾಕಿಂಗ್ ಟೈಮ್ಗೆ ಬಳಸಬೇಕು ಅಂತ ಹೇಳಲಾಗುತ್ತೆ. ಆದರೆ ಈಗ ಕಂಪ್ಲೀಟ್ ಮೀಲ್ ರೀಪ್ಲೇಸ್ಮೆಂಟ್ಗೂ ಬಾರ್ಸ್ ಬಂದಿರೋದ್ರಿಂದ ಜನರು ಇಂಥದ್ದನ್ನೇ ತಿಂದ್ಕೊಂಡು ಬದುಕಲು ಸಲೀಸಾಗಿ ಅಡ್ಜಸ್ಟ್ ಆಗ್ತಿದ್ದಾರೆ, ಅಡಾಪ್ಟ್ ಆಗ್ತಿದ್ದಾರೆ. ಆದರೆ ಇದರಿಂದ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ನಥಿಂಗ್ ಕ್ಯಾನ್ ರೀಪ್ಲೇಸ್ ದ ಕಂಪ್ಲೀಟ್ ನ್ಯೂಟ್ರಿಷನಲ್ ಫುಡ್. ಮನೆಯಿಂದ ತೆಗೆದುಕೊಂಡು ಹೋಗುವಂತಹ ಊಟವನ್ನು ಯಾವುದೂ ಕೂಡ ರೀಪ್ಲೇಸ್ ಮಾಡಲು ಸಾಧ್ಯ ಇಲ್ಲ. ಈ ಪ್ರೋಟೀನ್ ಬಾರ್ಸ್ ಅಥವಾ ಡಯಟ್ ಬಾರ್ಸ್ ಅಂತ ಏನು ಹೇಳ್ತೀವಿ, ಹೈ ನ್ಯೂಟ್ರಿಷನ್ ಬಾರ್ಸ್, ಎನರ್ಜಿ ಬಾರ್ಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಹೆಚ್ಚಿನ ಪ್ರಮಾಣದ ಅನಾರೋಗ್ಯದ ವಸ್ತುಗಳಿಂದನೇ ತುಂಬಿರ್ತಾರೆ. ಅಂದರೆ ಸ್ಯಾಚುರೇಟೆಡ್ ಫ್ಯಾಟ್ಸ್, ನಮ್ಮ ದೇಹಕ್ಕೆ ಬೇಡವಾದಂತಹ ಕೊಬ್ಬು, ಹೈ ಸೋಡಿಯಂ, ಹೈ ಶುಗರ್ಸ್, ಇದರೊಂದಿಗೆ ಲೋ ಕಾರ್ಬ್ ಅಂತ ಇದ್ರಂತೂ ಇದ್ದಿದ್ದು ಮುಗೀತು. ಅದರಲ್ಲಿ ಫೈಬರ್ ಕೂಡ ಕಮ್ಮಿ ಇರುತ್ತೆ. ಲೋ ಕಾರ್ಬ್ ಎಲ್ಲಿರುತ್ತೋ ಅಲ್ಲಿ ಫೈಬರ್ ಲೆವೆಲ್ಲು ಡೌನ್ ಆಗುತ್ತೆ. ಇದರಿಂದ ಆರೋಗ್ಯ ಖಂಡಿತ ಸುಧಾರಿಸಲ್ಲ. ಎಂದೋ ಒಮ್ಮೆ ಏನೂ ಸಿಗದೇ ಇದ್ದಾಗ ತೆಗೆದುಕೊಂಡು ತಿನ್ನುವಂತಹ ಬಾರ್ಸ್ ಓಕೆ. ಅದರಲ್ಲಿ ನೋಡ್ತಾ ಹೋದರೆ ನಮ್ಮ ಒಂದು ಪಾರಂಪರಿಕವಾಗಿ ಬಂದಿರುವಂತಹ ಚಕ್ಕಿ ಅಂತ ಏನು ಹೇಳ್ತೀವಿ, ಪೀನಟ್ ಬಾರ್ಸ್, ಇದು ಸಹಾಯ ಮಾಡುತ್ತೆ. ಇದು ಬೆಲ್ಲದಿಂದ ಮಾಡಿರ್ತಾರೆ. ಆದರೆ ಇದನ್ನು ಪ್ರತಿನಿತ್ಯ ದಿನಾಗಲೂ ಅದೇ ಕ್ರಮದಲ್ಲಿ ನಾವು ಸೇವಿಸ್ತಾ ಹೋದರೆ ಆರೋಗ್ಯ ಖಂಡಿತ ಹದಗೆಡುತ್ತೆ. ಈ ಪ್ರೋಟೀನ್ ಬಾರ್ಸ್ನಲ್ಲಿ ನೀವು ಕೊಂಡುಕೊಳ್ಳೇಬೇಕು ಅಂದಾಗ ಒಂದು ವಿಷಯವಾದರೂ ಗಮನವನ್ನು ಇಟ್ಕೊಳ್ಳಿ. ಇದರಲ್ಲಿ 200 ಕ್ಯಾಲರೀಸ್ ಅಷ್ಟಾದರೂ ಒಂದು ಎನರ್ಜಿ ರಿಕ್ವೈರ್ಮೆಂಟ್ ಇರಬೇಕು. 15 ಗ್ರಾಮ್ ಅಷ್ಟು ಪ್ರೋಟೀನ್ ಅಂಶ ಇರಬೇಕು. 5 ಗ್ರಾಮ್ನಷ್ಟಾದರೂ ಅದರಲ್ಲಿ ಒಂದು ಡಯಟರಿ ಫೈಬರ್ ಇರಬೇಕು. ಇನ್ನು 5 ಗ್ರಾಮ್ಗಿಂತ ಕಡಿಮೆ ಸ್ಯಾಚುರೇಟೆಡ್ ಫ್ಯಾಟ್ ಲೆವೆಲ್ ಇರಬೇಕು. ಹೀಗಿದ್ರೆ ಮಾತ್ರ ಅಂಥ ಎನರ್ಜಿ ಬಾರ್ಸ್ನ ನೀವು ಸೇವಿಸಬಹುದು. ಆದರೂ ಕೂಡ ಇದು ದೈನಂದಿನ ಕ್ರಮದಲ್ಲಿ ಪ್ರತಿನಿತ್ಯವೂ ಬ್ಯಾಗಲ್ ಹಾಕೊಂಡು ಹೋಗಿ ಸೇವಿಸೋದನ್ನು ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು. ಅಥ್ಲೀಟ್ಸ್, ಸ್ಪೋರ್ಟ್ಸ್ ಪರ್ಸನ್ಸ್ ಇವರೆಲ್ಲ ತಮ್ಮ ಮಸಲ್ ಅಥವಾ ಬಾಡಿ ಬಿಲ್ಡಿಂಗಿಗೋಸ್ಕರ ಪ್ರೋಟೀನ್ನ ಯೂಸ್ ಮಾಡ್ತಾರೆ. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸಲ್ಲಿ ಇವತ್ತು ಕಾಮನ್ ಆಗಿ ಕಾಣ್ಬರೋಂಥದ್ದು ಅಂದರೆ ಪ್ರೋಟೀನ್ ಬಾರ್ಸು. ಇದರೊಳಗೆ ಸ್ವಲ್ಪ ಬೆಟ್ರ್ ಅಂತಂದರೆ ವೇ ಪ್ರೋಟೀನಿಂದ ಮಾಡಿರೋಂಥ ನ್ಯಾಚುರಲ್ ಪ್ರೋಟೀನ್ ಬಾರ್ಸ್ ಸ್ವಲ್ಪ ಬೆಟ್ರು. ಆದರೆ ರೆಗ್ಯುಲರ್ ಫುಡ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಸೊ ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಬಿಲ್ಡಿಂಗಿಗೆ ಟೈಮ್ ಬೀಯಿಂಗ್ ಯೂಸ್ ಮಾಡ್ಬೋದು. ಅದರ್ವೈಸ್ ನ್ಯಾಚುರಲ್ ಪ್ರೋಟೀನ್ಸ್ ನಮ್ಮ ಬಾಡಿಗೆ ತುಂಬ ಹೆಲ್ಪ್ಫುಲ್ ಮತ್ತು ಯೂಶ್ವಲಿ ಬೇಗ ಎನರ್ಜಿ, ಬೇಗ ಮಸಲ್ ಬಿಲ್ಡಿಂಗ್ ಮಾಡುತ್ತೆ. ಸೊ ಈ ಪ್ರೋಟೀನ್ ಬಾರ್ಸ್ ಅಥವಾ ಪ್ರೋಟೀನ್ ಪೌಡರ್ಸು ಇವೆಲ್ಲ ಟೆಂಪ್ರರಿ ಯೂಸ್ ಮಾಡ್ಬೋದು, ಟೈಮ್ ಬೀಯಿಂಗ್ ಯೂಸ್ ಮಾಡ್ಬೋದು. ವೀಕ್ಷಕರೇ, ಇದಾಗಿತ್ತು ಈ ದಿನದ ಸಂಚಿಕೆ ಆರೋಗ್ಯವೇ ಭಾಗ್ಯ. ಇನ್ನೊಂದು ಸಂಚಿಕೆಯಲ್ಲಿ ಎಂದಿನಂತೆ ಮತ್ತಷ್ಟು ವೈಶಿಷ್ಟ್ಯಕರ ಮಾಹಿತಿ ಹಾಗೂ ವಿಶ್ಲೇಷಣೆಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿ. ನಮಸ್ಕಾರ.